ಹಾಲಿನ ದರ ಒಂದನ್ನೇ ನಾವು ಹೇಳೋಕ್ಕಲ್ಲ, ಅಕ್ಕಿ ಬೇಳೆ ಬೆಲ್ಲ ತರಕಾರಿ ಪ್ರತಿಯೊಂದೂ ಜಾಸ್ತಿ. ಸರ್ಕಾರದಲ್ಲಿ ಕೂತಿರೋದು ಭರ್ತಿ ವಿದ್ಯಾವಂತರನ್ನ ಆರಿಸಿ ಕಳಿಸಿದ್ದೀವಿ. ಅವರಿಗೆ ಬಡಬಗ್ಗರೆ ಇದು ಜ್ಞಾನ ಇದೆಯೋ ಇಲ್ಲೋ ಸರಿಯಾಗಿ ವಿಚಾರಿಸ್ಬೇಕು. ನಾವು ಓಟ್ ಹಾಕಿ ಕಳಿಸಿರ್ತೀವಿ, ಆಮೇಲೆ ಒಂದು ದಿವಸನೂ ಕೈಗೆ ಸಿಗಲ್ಲ. ಮೇಯ್ನ್ ಪಾಯಿಂಟ್ ಅದು. ಆಮೇಲೆ ವಿರೋಧ ಪಕ್ಷದವರು ಸರಿಯಾಗೇ ಮಾತಾಡಲ್ಲ, ಅಲ್ಲಿ ಕೂತಿರ್ತಾರೆ, ಇವ್ರಿಗೆ ಬೇಕಾಗಿದ್ದು ಮಾತಾಡ್ಕೊತಾರೆ. ಬೇಕಾದ್ರೆ ನೀವು ನೋಡಿ, ಪರೀಕ್ಷೆ ಮಾಡಿ ನೋಡಿ ನೀವು. ಪ್ರತಿಯೊಬ್ಬರು ಇವ್ರದ್ದು ಅವ್ರದ್ದು, ಆ ಮಿನಿಸ್ಟ್ರದ ಹಗರಣ, ಇವನ ಹಗರಣ, ಅದನ್ನೇ ಹೇಳ್ತಾರೆ. ವಿನ ಬಡಬಗ್ಗರ ಬಗ್ಗೆ ಮಾತಾಡ್ತಾರೆ, ನೋಡಿ ವಿಚಾರ ಮಾಡಿ ನೋಡಿ ನೀವು ಒಂದ್ಸತಿ. ಹಾಂ, ಸರಿಯಾಗಿದೆಯಾ ತಪ್ಪಿದೆಯಾ ಅವ್ರು ಯೋಚನೆ ಮಾಡಿ. ಆರಿಸಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲ ಕೋಟ್ಯಾಧಿಪತಿಗಳೇ, ಹೋಗಿ ನೋಡಿರಿ ಅವ್ರದ್ದು. ಅವ್ರಿಗೆ ಯಾವ ತೊಂದರೆ ಆಗಲ್ಲ, ಆಗ್ತಿರೋದು ಇಲ್ಲಿ. ಹಾಂ, ಮಧ್ಯಮ ವರ್ಗವ್ರಿ ಅದು ಇವತ್ತಿಂದ ಅಲ್ಲ, ಮೊದಲಿಂದನೂ ಆಗ್ತಾಯಿದೆ. ಅಲ್ಲಿ ಹೋಗಿ ಆರಿಸಿ ಕಳಿಸಿರೋರು ನಮ್ಮ ಮಧ್ಯಮ ವರ್ಗದ ಬಗ್ಗೆ ಯೋಚನೆ ಮಾಡಿ. ಬರೀ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗ್ತಿಲ್ಲ. ಹಾಂ, ಪ್ರತಿಯೊಂದು ಮಕ್ಕಳು ಆಟೋದಲ್ಲಿ ಹೋಗಬೇಕು ಬರಬೇಕು. ಯಾವ ಸ್ಕೂಲಲ್ಲಿ ಸೀಟ್ ಕೊಡ್ತಾರೆ ಹೇಳಿ ಯೋಚನೆ ಮಾಡಿ. ಎಷ್ಟು ದುಡ್ಡು ಕಟ್ಟಬೇಕು ಕೇಳಿ. ಅವನು 15,000 ರೂಪಾಯಿ ಸಂಬಳಕ್ಕಿರೋನು 50,000 ರೂಪಾಯಿ ಸ್ಕೂಲ್ ಫೀಸ್ ಹೆಂಗೆ ಕಟ್ತಾನೆ ಯೋಚನೆ ಮಾಡೋಕ್ಕೆ ಕೇಳಿದ್ರು. ಫಸ್ಟು ಇದನ್ನು ಫ್ರೀ ಮಾಡೋಕ್ಕೆ ಹೇಳ್ರಿ, ದೇಶ ಉದ್ಧಾರ ಆಗೋಗುತ್ತೆ. ಈ 1 ಲೀಟ್ರ್ ಹಾಲಿಗೆ 3 ರೂಪಾಯಿ ಜಾಸ್ತಿ ಮಾಡಿರೋದು ತಪ್ಪೇ ಸರ್ಕಾರದ್ದು. ಮೊದಲೆಲ್ಲ ಒಂದು ರೂಪಾಯಿ ಜಾಸ್ತಿ ಮಾಡಿದಾಗ ಜೋರಾಗಿ ಪ್ರತಿಭಟನೆ ಮಾಡ್ತಿದ್ರು. ಈಗ 3 ರೂಪಾಯಿ ಮಾಡಿರೋ ಪ್ರತಿಭಟನೆ ಮಾಡೋರು ಯಾರೂ ಇಲ್ಲ. ಮತ್ತು ಈಗ 1 ಲೀಟ್ರಿಗೆ 3 ರೂಪಾಯಿ ಜಾಸ್ತಿ ಆದಾಗ ಹೋಟ್ಲುಗಳಲ್ಲೂ ದರ ಜಾಸ್ತಿ ಆಗೋದು ಅನಿವಾರ್ಯ. ಆಟೋಮೆಟಿಕ್ಕಾಗಿ ಗ್ರಾಹಕರಿಗೆ ಹೊರೆ ಅಂತೂ ಗ್ಯಾರಂಟಿ ಇದು. ಇದ್ದಾರೆ ಏನು ಮಾಡೋಕ್ಕೆ ಸರ್, ಈಗ ಏನು ಮಾಡೋಂಗಿಲ್ಲ ಅವ್ರಿಗೆ, ಏನು ಹೇಳಕ್ಕೆ ಬರಲ್ಲ ಏನು. ಅದು ನಮ್ಗೆ ಎಷ್ಟು ಬೇಕು ಅಷ್ಟ ಅನ್ನೋದು ಉಪಯೋಗಿಸೋದು ಅಷ್ಟೇ, ಮತ್ತೇನು ಮಾಡೋಕ್ಕೆ. ಇದೇ ಜಾಸ್ತಿ ಆಗೈತೆ ಅಂದ್ರೆ ಕೊಡಲೇಬೇಕು, ಏನು ಮಾಡೋಂಗಿಲ್ಲ ಕೊಡಲೇಬೇಕು. ಅಲ್ಲಿ ಪ್ರತಿಯೊಂದರಲ್ಲೂ ಮಾಡ್ಯಾರೆ, ಎಣ್ಣೆ ಆಗಲಿ ಕರೆಂಟ್ ಬಿಲ್ ಆಗಲಿ ಪ್ರತಿಯೊಂದರಲ್ಲೂ ಮಾಡ್ಯಾರೆ. ಹೆಣ್ಮಕ್ಳಿಗೆ ಆಗ ಮಾಡ್ಬರಿತ್ತು, 60 ವರ್ಷದ ಮೇಲ್ಪಟ್ಟಿದ್ದ ಹೆಣ್ಮಕ್ಳಿಗೆ ಮಾಡ್ಬೋದಿತ್ತು ಅವರು. ಏನಣ್ಣ 60 ವರ್ಷದ ಮೇಲ್ಪಟ್ಟದವರಿಗೆ ಅವರಿಗೆ ಫ್ರೀಯಾಗಿ ಕೊಡ್ಬೋದಿತ್ತು. ಅದು ಬಿಟ್ಟರೆ ಮತ್ತು ನಾನು ಏನು ಹೇಳೋಕ್ಕೆ ಚಾನ್ಸ್ ಇಲ್ಲ. ಆಮೇಲೆ ಇನ್ನೊಂದು ಗೊತ್ತಾ, ಪ್ರತಿಯೊಂದರಲ್ಲೂ ತರಕಾರಿ ಆಗಲಿ ಅದಾಗಲಿ ಇದಾಗಲಿ ಎಲ್ಲ ರೇಟ್ ಮಾಡ್ಯಾರೆ. ಅಂದರೆ ಮಳೆಗಾಲ ಒಂದು ಈಗ ಸರ್ಕಾರ ರೇಟ್ ಮಾಡಿದೆ ಅಂದರೆ, ಈಗ 3 ರೂಪಾಯಿ ಮಾಡಿದ್ದಾರೆ ಅಂದರೆ ಎಲ್ಲ ರೇಟು ದುಬಾರಿ ಆಗೋಗಿತ್ತೆ. ಈಗ ಇವ್ರು ಮಾಡೋದೇನು ವಸ್ತೇನಿಲ್ಲ, ಈಗ ಎಲ್ಲದೂ ಸಾಮಾನ್ಯ ನಾಗರಿಕಂಗೆ ಮೇಲೇ ಬೀಳೋದು. ಈಗ ಏನು ಮಾಡೋಂಗಿಲ್ಲ, 3 ರೂಪಾಯಿ ಅಲ್ಲ 6 ರೂಪಾಯಿ ಜಾಸ್ತಿ ಆದರೂ ನಾವು ಹಾಲು ತಗೊಳ್ಳೇಬೇಕು, ಯಾಕೆಂದರೆ ಅದು ಎಸೆನ್ಷಿಯಲ್. ಈಗ ಎಣ್ಣೆ ರೇಟ್ ಮೊನ್ನೆ ಜಾಸ್ತಿ ಮಾಡಿದ್ದಾರೆ, ಸಿಲಿಂಡರ್ ರೇಟ್ 50 ರೂಪಾಯಿ ಅವ್ರು ರೈಸ್ ಮಾಡಿದ್ದಾರೆ. ಈಗ ಇದಾಗಿ ಇವ್ರ ಮೇಲೆ ಏನಾರು ಹೋರಾಟ ಮಾಡೋಂಗೈತ ನಾವು? ಈಗ ಆಲ್ರೆಡಿ ಆಯ್ಕೆ ಮಾಡಿ ಸರ್ಕಾರ ಆಯ್ಕೆ ಆಗೋಗಿದ್ದೆ, ರೇಟ್ ಕೊಟ್ಬಿಟ್ಟಿದ್ದಾರೆ. ಕೊಟ್ಟಿರೋದನ್ನ ಹೇಗೆ ಸುಮ್ಮನೆ ತಗೊಂಡು ನಾವು ಮಾಡೋದು ಮಾಡ್ಬೇಕಷ್ಟೇ. ಈಗ ಪ್ರತಿಯೊಂದು ರೇಟು ಒಂದು ಇದಕ್ಕೆ ಮಾಡೋಕ್ಕಂತ ಹೋದರೆ ಕೆಳಗಡೆ ಹೈನುಗಾರಿಕೆ ಮಾಡೋರಿಗೆ ತೊಂದರೆ ಆಗ್ತೈತೆ, ಕಡಿಮೆ ಮಾಡಿದ ತಕ್ಷಣ. ಈಗ ಮಾಡಿದರೆ ಅದನ್ನು ಸ್ವಾಗತಾರ ಮಾಡ್ಕೊಂಡು ನಾವು ತಗೊಳ್ಳೋದು ನೋಡ್ಬೇಕಷ್ಟೇ ಕೆಲಸ. ಈ ಕಡೆ ರೇಟ್ ಜಾಸ್ತಿ ಮಾಡಿದರೆ ಆ ಕಡೆ 5 ಕೊರಿಕೆ ಕೊಡ್ತಿದ್ದಾರೆ, ಏನು ಮಾಡೋಕ್ಕಾಗುತ್ತೆ? ಏನೇನು ಮತ್ತೆ ಎಲ್ಲದೂ ಹೊರೇನು, ಎಲ್ಲರಿಗೂ ಹೊರೇನು, ನನಗೊಬ್ಬರಿಗಲ್ಲ ಎಲ್ಲರಿಗೂ ಹೊರೇನು. ಜೀವನ ಮಾಡೋದು ಹೆಂಗೆ ಅಲ್ವಾ, ಕಷ್ಟ ಸುಖ ಬಡವ್ರು ನೋಡಬೇಕು, ಬರೀ ರೇಟಿಂದ ಒಂದೇ ಅಲ್ವಾ. ಹಾಲಿನ ರೇಟು ಜಾಸ್ತಿ ಮಾಡಬಾರ್ದು, ಯಾಕೆಂದರೆ ಕುಡಿತಕ್ಕಂಥದ್ದು ಮಕ್ಕಳು ಎಲ್ಲ ಇರ್ತಾರೆ, ಅದೊಂದು ಕಮ್ಮಿ ಮಾಡಬೇಕು. ಜೀವನ ಮಾಡೋದು ಕಷ್ಟ ಇದೆ. ಆಮೇಲೆ ಇವ್ರು ಏನು ಹೇಳಿದ್ರು, ಎಲ್ಲ ನಾವು ಬೆಲೆಗಳು ಏರಿಸ್ದಾಗ ಅವ್ರು ಏರಿಸ್ದಾಗ ಇವರು ಹೋರಾಟ ಮಾಡಿದ್ರು, ಈಗ ಇವರೇ ಏರಿಸ್ತಾ ಇದ್ದಾರೆ. ಆಮೇಲೆ ಈ ಕಡೆ ಕೊಡೋದು ಈ ಕಡೆ ಕಿತ್ಕೊಂತ ಇದ್ದಾರೆ, ಇದು ಸರಿಯಲ್ಲ. ಯಾಕೆಂದರೆ ಬಡಬಗ್ಗರು ಇವತ್ತು ಭಾಳ ಕಷ್ಟದಲ್ಲಿದ್ದಾರೆ, ಈಗ ಕೆಲಸಗಳಿಲ್ಲ, ಕಾರ್ಯಗಳಿಲ್ಲ, ಬೆಲೆಗಳೆಲ್ಲ ಏರಿದ್ದಾವೆ. ಆ ಕೂಡಲೇ ಅದನ್ನು ಇದು ಮಾಡಬೇಕು ಸಿದ್ದರಾಮಯ್ಯನವರು, ನಾವು ಅದನ್ನು ಹೇಳ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಬೆಲೆಗಳು ಗಗನಕ್ಕೇರ್ತಾ ಇದ್ದಾವೆ. ನಾವು ಒಂದು ನಿರೀಕ್ಷೆ ಇಟ್ಕೊಂಡಿದ್ವಿ, ನಮ್ಮ CM ಅವರು ಎಲ್ಲ ಬೆಲೆಗಳನ್ನು ಕಡಿಮೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ನಾವು ಅಂದ್ಕೊಂಡಿದ್ದೇ ಬೇರೆ, ಇಲ್ಲ ಆಗ್ತಾರದೇ ಬೇರೆ. ಒಂದು ಕಡೆ ನೋಡಿದ್ರೆ ಸ್ತ್ರೀಯರಿಗೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಅಂತೆ ಮತ್ತು ಬೇರೆ ಬೇರೆ ಥರದ್ದು ಯೋಜನೆಗಳನ್ನು ಮಾಡಿದ್ದಾರೆ. ಮಾಡಿರೋದೆಲ್ಲೋ ಒಂದು ಕಡೆ ಉಪಯೋಗ ಆಗ್ತಾ ಇರ್ಬೋದು, ಆದರೆ ಬೇರೆ ಬೇಳೆ ಬೆಲ್ಲ ಮತ್ತು ದಿನನಿತ್ಯದ ಎಲ್ಲ ಥರದ್ದು ದಿನನಿತ್ಯ ತಗೊಳ್ಳೋಂಥ ಎಲ್ಲ ಇವೆಲ್ಲವೂ ಏನಾಗಿದೆ ಅಂದರೆ ಗಗನಕ್ಕೇರ್ತಾ ಇರೋದು ಸರ್ಕಾರದ ಬೊಕ್ಕಸಕ್ಕೆ ಹಣವನ್ನು ತಗೊಳ್ಳೋದಕ್ಕೆ ಅನ್ಯ ಮಾರ್ಗವನ್ನು ಉಪಯೋಗಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅಂತ ನನ್ನದ ಒಂದು ಅಭಿಪ್ರಾಯ. ಇನ್ನು ಆಟೋ ಚಾಲಕರಿಗೆ, ಟ್ಯಾಕ್ಸಿ ಬಸ್ ಚಾಲಕರಿಗೆ
ಇವರಿಗೆಲ್ಲ ಈ ಸಾರಿಗೆ ವ್ಯವಸ್ಥೆ ಏನು ಫ್ರೀ ಮಾಡಿದ್ದೀರಾ, ಇದರಿಂದ ಆಟೋ ಚಾಲಕರಿಗೆಲ್ಲ ತುಂಬ ಹೊಡೆತ ಬಿದ್ದಿದೆ, ಅವರಿಗೂ ಏನಾದರೂ ಪ್ರೋತ್ಸಾಹಧನ ನೀವು ಕೊಟ್ಟರೆ ಅನುಕೂಲ ಆಗುತ್ತೆ. ಆಮೇಲೆ ಈಗ ಹಾಲಿನ ರೇಟ್ ಏನೋ ಜಾಸ್ತಿ ಮಾಡಿದ್ದೀರಾ ಅಂತ ಕೇಳ್ಪಟ್ವಿ, ಅದು 3 ರೂಪಾಯಿ ಮಾಡಿದ್ದೀರಾ. ಈಗ ಈ ದಿನಗಳಲ್ಲಿ ಬೇಡಾಗಿತ್ತು ಅದು, ಆದರೆ ಇದನ್ನು ಮಾಡಿರೋದ್ರಿಂದ ನಾವು ಒಂದು ಸ್ವಲ್ಪ ಇದನ್ನು ಖಂಡಿಸ್ತೀವಿ. ಸರ್ಕಾರದವರು ಈಗೆಲ್ಲ ರೇಟ್ ಜಾಸ್ತಿ ಮಾಡಿದ್ರೆ ಜನ ಕೆಲಸದಲ್ಲೇ ಸಾಯ್ತಾರೆ. ಇವರು ಪ್ರತಿಯೊಂದು ಜಾಸ್ತಿ ಮಾಡಿ ಇವ್ರು ಹೇಳಿದ ತಪ್ಪಿಗೆ ಏನೋ ಅಕ್ಕಿ ಕೊಡ್ತೀನಿ ಇದು ಎಂಥದ್ದು ಪದವೀಧಾರಿಗೆ ಕೊಡ್ತೀನಿ ಅಂತಾರೆ. ಇಲ್ಲಿ ಮುಂಡಾ ಮೋಚಿ ಜನಗಳಿಗೆ ಮುಂಡಾ ಮೋಚಿ ಜನಗಳು ಜೀವನ ಮಾಡೋದ ಕಷ್ಟ. ಅದರಲ್ಲಿ ರೇಟ್ ಎಲ್ಲ ಜಾಸ್ತಿ ಮಾಡಿ ಕೂತ್ಕೊಂಡ್ಬಿಟ್ರೆ ಏನ್ರಿ ಜೀವನ ಮಾಡೋದ ಕಷ್ಟ ಆಯ್ತು ಹೌದಾ? ಇದಕ್ಕೆಲ್ಲ ರೇಟ್ ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ಬೇಕು? ಜನ ವಿಷ ಕುಡಿಬೇಕಾಗುತ್ತೆ. ಇವರೇನ ಬೇಕಾದಂಗೆ ಇವರಿಗೆ ಅಧಿಕಾರದಲ್ಲಿ ಇರ್ತಾರೆ, ಇವರಿಗೆ ಅನ್ಸೋಲ್ಲ, ಬಡವ್ರಿಗೆ ಕಷ್ಟ. ಆಮೇಲೆ ಇನ್ನೇನು ಗೊತ್ತಾ, ಈಗ 2,000 ಕೊಟ್ಟಿ ಅಂತ ಹೇಳಿ ಜನಗಳು ಅಲ್ಲಿ ಜೆರಾಕ್ಸ್ ಮಾಡಿಸ್ಬೇಕು, ಇಲ್ಲಿ ಜೆರಾಕ್ಸ್ ಮಾಡಿಸ್ಬೇಕು, ಕೆಲಸ ಬಿಟ್ಟು ತಿರುಗಬೇಕು, ಏನೋ 10 ಸರಿ ತಿರುಗಬೇಕು. ಅದು ಶಿವಮೊಗ್ಗವನ್ನು ಅಲ್ಲಿ ವಿನೋಬ್ಬಗಳು ಎರಡು ಮಾಡ್ಯಾರೆ, 2 ಜನ ಇರ್ತಾರೆ, ಕೆಲಸ ಬಿಟ್ಟು ಮಾಡಬೇಕು. ದುಡ್ಡು ಎಲ್ಲಿ ಬರುತ್ತೆ? ಯಾತಕರ ಸಾಲ ಇಸ್ಕೊಬೇಕು, ಜೆರಾಕ್ಸ್ ಮಾಡಬೇಕು. ಇದು ಹೇಳಿ ತಪ್ಪಿ ಇದೆಲ್ಲ ಜನಗಳಿಗೆಲ್ಲ ದುಡ್ಡು ಜಾಸ್ತಿ ಮಾಡಿ ಜನಗಳಿಗೆ ನಾವು ಈ ಸರ್ಕಾರ ಬಂದಿದ್ದೇ ತಪ್ಪಾಯಿತು ನೋಡ್ರಿ.